ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ ಪಾಂಚಾಲಿ. ಯುದ್ಧವು ಎಂಥ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ನಾವು ಯುದ್ಧಕ್ಕೆ ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದ್ದೇವೆ. ಅದಕ್ಕಾಗಿ ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು ದೇವಿ. ರಾಜೇಂದ್ರ, ದೌಮ್ಯನನ್ನು ಆಸ್ಥಾನಕ್ಕೆ ಕಳಿಸಿ ಅಪಮಾನ ಹೊಂದಿದೆ. ಕುಲಪುರೋಹಿತನನ್ನು ಆಸ್ಥಾನಕ್ಕೆ ಕಳಿಸಲು ಇದು ಮದುವೆ ಯಾವುದೆಲ್ಲ ಪರಿಜ್ಞಾನವೂ ನಿಮಗೆ ಇಲ್ಲದೆ ಹೋಯಿತು. ಆ ದುರ್ಯೋಧನ ನಿಮಗೆ ತಕ್ಕ ಉತ್ತರವನ್ನೇ ಕೊಟ್ಟನು. ಈಗ ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಬಿಡಲೆಂಬುದೇ ನನ್ನ ಚಿಂತೆ. ಸಾಧ್ಯವಿಲ್ಲ. ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರದ ಫಲಗಳು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ. ಇರ್ಲಿ ಬಿಡಣ್ಣ ಸ್ವಾಮಿ ಮಾತನಾಡಿದ್ರು.
ಪರಮಾತ್ಮ ಹೋದ ಕಾರ್ಯವೂ ಏನಾಯ್ತು? ಹೋದವನು ಶ್ರೀಕೃಷ್ಣನ ಅಂದರೆ ಏನು ದೇವ ಅಂದರೆ ಎಲ್ಲವೂ ಸಮರ್ಪಕವಾದಂತೆಯೇ ಆಯಿತು. ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಓದ ಕಾರ್ಯವೂ ಏನಾಯ್ತು? ಓದವನು ಶ್ರೀಕೃಷ್ಣನ ಅಂದರೆ ಏನು ದೇವ ಅಂದರೆ ಎಲ್ಲವೂ ಸಮರ್ಪಕವಾದಂತೆಯೇ ಆಯಿತು. ವಾಂಚಾಲಿ ಸ್ವಾಮಿ, ನಾನು ಇಲ್ಲಿರಲು ಸಾಧ್ಯವಿಲ್ಲ. ಅವರ ಹಿಚ್ಚಂತೆ ಅವರ ನಡೆಯಲ್ಲಿ ನನಗೆ ಪೌರುಧ್ಯವನ್ನು ಮಾಡಿದರು. ಸ್ವಾಮಿ ಸ್ವಲ್ಪ ತಡೆಯಿರಿ, ನಮ್ಮ ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಹೇಳಿ ತಿರುಪತಿ, ಸಭೆಯೇನು ನಡೆಯಿತು? ಸಭೆಯಲ್ಲಿ ನಿಮ್ಮ ನಿಮ್ಮ ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ಆಯಿತು. ನಾನಿಂದು ತಡೆಯಲಾರೆ ತಿರುಪತಿ, ಈ ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ ಐದು ಗ್ರಾಮಗಳಿಗೆ ಸಂಧಿಯಾಗಿದೆ. ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವಾ ಕೃಷ್ಣ? ಈಗ ತಿಳಿದು ನಿನ್ನ ಅಭಿಮತ ಅಜ್ಞಾತ ವಾಸದ ಬದಿಂದ ಅಜ್ಞಾತನು ಈಗ ಸಂಧಿಯ ಲಭದಿಂದ ನಮ್ಮ ಐವರಿಗೂ ಸೀರೆಯನ್ನು ಉಡಿಸಲು ಅವಳಿಸುತ್ತಿರುವೆಯ ಯಾವ ಪ್ರಾಣಿ? ಪಾಂಡುಪುತ್ರ ಮೇಲೆ ನಿನಗೇನಿಷ್ಟೊಂದು ಆಕ್ರೋಶ? ಭೀಮಸೇನ ಸಮಾಧಾನದಿಂದ ವಿಷಯವನ್ನು ಸಂಪೂರ್ಣವಾಗಿ ಕೇಳು. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆಂತಹ ಸಂಬಂಧ ಇರುವುದೆಯ ಮುಖ್ಯವಾದ ಸಂಬಂಧ. ಪರಮಾತ್ಮ ಮುಂದೇನಾಯಿತು? ಧರ್ಮನಂದನ, ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು, ಎಲ್ಲರೂ ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಕರ್ಣ ಮುಂತಾದವರು. ಆ ದುರ್ಯೋಧನ, ಆ ದುರ್ಯೋಧನನು ಕೂಡ. ಇಂದು ನನಗಿಂದು ಕೆಲಸವಿಲ್ಲ, ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿಶ್ಚಯ ಆಗಿತ್ತು ಕೃಷ್ಣ. ಅದನ್ನು ಸಾಧಿಸಿದೆ, ಸಾಧಿ ಸಾಧಿ, ಇನ್ನೂ ಚೆನ್ನಾಗಿ ಸಾಧಿಸಿ. ಸಹೋದರರೇ, ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರದ ಫಲಗಳನ್ನು ನೀವೇ ತಿಳಿಸಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ನಾನು ಸೇನೆ, ನೀನು ನಿರಾಶರಾಗಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಬೇಡ. ನೀನು ನಿಜವಾಗಿಯೂ ಹಿಡಂಬಿಪತಿ ಕಡೆಯ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಾತ್ರಿಯಲ್ಲಿ ಪ್ರೇಮಿಸುವುದು ಹೇಗೆ ಸಾಧ್ಯವಾಗುತ್ತಿತ್ತು? ಸ್ವಲ್ಪ ಸಮಾಧಾನವಾಗಿ ವಿಚಾರವನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನ್ನ ಒಪ್ಪದು ಒಪ್ಪದು ಒಪ್ಪದು. ನೀನು ಒಪ್ಪುವ ವಿಚಾರವನ್ನು ಕೇಳಬೇಡ. ಆ ದುರ್ಯೋಧನನು ನಿನಗೆ ಒಂದು ಸಂದೇಶವನ್ನು ಕಳಿಸಿದ್ದಾನೆ. ಏನು ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ಏನು ಕೃಷ್ಣ, ಏನ್ ಆ ದುರ್ಯೋಧನ ಹೇಳುವ ಮೊದಲು ಶಾಂತಿಯಿಂದ ನನ್ನ ಬಳಿ ಕುಳಿತುಕೋ. ಇಲ್ಲ ಇಲ್ಲ, ನಿಂತಿದ್ದಂತೆ ಹೇಳಿದ್ರು. ನನ್ನನ್ನು ಕಂಡರೆ ನನಗೆ ಭಯವಾಗುವುದು ಭೀಮ. ಈ ಪರಿಹಾಸವೇಕೆ ಕೃಷ್ಣ? ಇದು ಪರಿಹಾಸವಲ್ಲ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು ಭೀಮ. ಎಲ್ಲಿ ಆ ಗದೆಯನ್ನು ಕೊಡು, ಕೋಪ ಮಾಡಬೇಡ. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಂಡಿದೆ, ಕುಳಿತುಕೊಳ್ಳದೆ ಈಗ ನಾನು ಕೋಪ ಮಾಡುವುದಿಲ್ಲ ತಾನೆ? ಅದು ಆಗಲಿ. ಹಾಗಾದರೆ ಈಗ ನೀನು ನನ್ನ ಬಂದಿ, ಅದು ಕ್ಷಣಕಾಲ ಮಾತ್ರ. ಆಗಲಿ ಭೀಮ ಸೈನ, ನೀನು ಹೇಳದಂತೆ ಮಾಡು. ತಂಗಿ, ಅಣ್ಣ ಅಣ್ಣ, ನಿನ್ನ ಮಾತನ್ನು ಎಂದಾದ್ರೂ ಮೀರಿರುವೆ. ಹಾಗಾದರೆ ಈ ಅಗ್ಗವನ್ನು ತೆಗೆದುಕೋ. ನೀನು ನನಗೊಂದು ಕಡೆ ಪುರಸ್ಕರವಾಗಿ ದೊರೆಯಿತು, ಇದರಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಇದೇನು ಪರಿಹಾಸವೇ ಪರಮಾತ್ಮ? ಪರಿಹಾಸವಲ್ಲ ತಂಗಿ. ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಪಂಡಿತಿಯಂತೆ, ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರಿವಿಯೋ ಇಲ್ಲವೋ ಎಂದು ಪರೀಕ್ಷಿಸಿದೆ ಅಷ್ಟೇ. ಸ್ವಾಮಿ ಪ್ರಾಣೇಶ್ವರ, ಪಾಂಚಾಲಿ ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿ,
ನನ್ನ ಶರೀರದ ಅಂಗ ಅಂಗಗಳನ್ನು ಬಂಧಿಸಲು ಇನ್ಯಾರು? ಆ ದೃಢ ದುರ್ಯೋಧನನು ಏನು ಹೇಳಿದೆ ಕೃಷ್ಣ? ಈ ಅಂಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು? ಆದ್ರೋತ್ಮರು ಇನ್ಯಾರು? ಆ ದೃಢ ದುರ್ಯೋಧನನು ಆಜ್ಞೆ ಮಾಡಿದ, ದುರಾಚಾರಿಯಾದ ಅವನ ತಮ್ಮನ್ನ ನೆರವೇರಿಸಿದ. ಇಂತಹ ಸಾಹಸ ಯಾರಿಗೆ ತಾನೇ ಸಾಧ್ಯ? ಪಾಂಚಾಲಿ ಬಿಚ್ಚು ನನ್ನ ಕೈಗಳನ್ನು. ಈ ಈಜಪುಟ್ಟದಿಂದ ದುರ್ಯೋಧನನ ಗೃಹವಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು ಪಾಂಡವರು ರಾಜಭಾರಿ ಆ ಕುಂದು ಕೌರವರು ಈ ರೀತಿ ಅಪಮಾನಪಡಿಸಿದರೆ ಅಗ್ರಜ ಧನಂಜಯ ಇದಕ್ಕೆ ನಿಮ್ಮ ಉತ್ತರ? ಇಷ್ಟೇ ಮಾತ್ರವಲ್ಲ ಭೀಮಸೇನ, ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ಐದು ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದು ಆದರೆ ಅದು ರಣರಂಗದಲ್ಲಿ ಸಶಾಸ್ತ್ರಗಳ ಆಸ್ಥಾನದಲ್ಲಿ ದೊರಕುವುದಂತೆ. ಈ ಪರಮಾತ್ಮ ಈ ಸನ್ಯಾಸಕ್ಕೆ ಉಳಿದಿರುವುದು ನಮಗೆ ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ ನೀನೇ ತಿಳಿದಿರುವೆ ನಾನು ಈ ಯುದ್ಧವನ್ನು ಅಪೇಕ್ಷಿಸುವುದಿಲ್ಲವೆಂದು. ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದರೆ ಸಫಲ ವಾಯಿತೆಂದು ತಿಳಿ. ಪಾಂಚಾಲಿ ನಿನ್ನ 13 ವರ್ಷಗಳ ಹೃದಯ ದಾವಾಗ್ನಿಯು ದಮನವಾಗುವ ಕಾಲ ಸಂಹಿತವಾಗಿರುವ ಬಾ ಬಿಚ್ಚು ನನ್ನ ಕೈಗಳನ್ನು. ನೀಯಾದ ಬಿಚ್ಚು ನನ್ನ ಕೈಗಳನ್ನು. ಧನಂಜಯ ನೀಯಾದ ಬಿಚ್ಚು ನನ್ನ ಕೈಗಳನ್ನು. ವಾಸುದೇವ ನೀನಾದ ಬಿಚ್ಚು ನನ್ನ ಕೈಗಳನ್ನು. ನೀನೇ ಬಿಚ್ಚು
ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದೆ ಏಕಮ್ಮ, ಯಾರು ತಾಯಿ ನೀನು? ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ್ರಿ. ಪಾಂಡವ ಮಾತ ಅರ್ಜುನನ ತಾಯಿ,
ಅಂಗಾನದಲ್ಲಿ ಅಂತ ಹೇಳಿಬಿಡೋದು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಲ್ಲಿಯ ಜಲಚರಗಳು ಈ ಪಾಪಿಯ ದೇಹವನ್ನು ತಿನ್ನದೆ ಬಿಟ್ಟು ಬಿಟ್ಟವಲ್ಲ ಅಮ್ಮ. ಕಾಡಿನಲ್ಲಿ ವಾಸಿಸುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಎಷ್ಟೋ ಮಮತೆ ಪ್ರೀತಿ ವಾತ್ಸಲ್ಯದಿಂದ ಸಾಕುತ್ತವೆ. ಹೀಗಿರುವಲ್ಲಿ ಈ ಪ್ರಪಂಚವೆಲ್ಲವೂ ನನ್ನನ್ನು ನೀಚ ಸೂತ ಈನ ಕುಲದವರೆಂದು ವಿಹಾರಿಸುತ್ತಿದ್ದಾಗ ಅದೆಲ್ಲವನ್ನು ನೀನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದೆ. ಏಕೆ